ಸರ್ಕಾರ ಕೇಂದ್ರ ಸರ್ಕಾರ ತಗತ್ತು. ಅದರಿಂದ ನಮ್ಮ ರೈತರು ಏನ್ ಮಾಡಿರು, ಈ ಸಾರಿ ಸಿಕ್ಕಾಬಟ್ಟೆ ರಾಗಿನ ಬೆಳೆದ್ಬಿಟ್ಟಿದ್ದಾರೆ. ರಾಗಿ ಬೆಳೆದು MSP ರೇಟ್ ಇದ್ದುದರಿಂದ ರಾಗಿ ಬೆಳೆದ್ರು ಸರ್ಕಾರ ತಗತಿತೆ ಅಂತಕ್ಕಂಥ ದೃಷ್ಟಿಯಿಂದ. ಇವತ್ತು ಇವರು ಸಣ್ಣ ರೈತರು ತಗತೀವಿ, ದೊಡ್ಡ ರೈತರು ತಗತೀವಿ ಅಂತೇಳಿ 210,000 ಮೆಟ್ರಿಕ್ ಟನ್ನ ಮಾತ್ರ ಖರೀದಿ ಮಾಡಲಿಕ್ಕೆ ಪರವಾನಿಗೆ ಇದನ್ನ ಕೊಟ್ಟಿದ್ದಾರೆ. ಆದರೆ ಇವತ್ತು ಲಕ್ಷಾಂತರ ರೈತರು ಆ ರಾಗಿನ, ಇವತ್ತು ಇದು ಇಂಟರ್ನ್ಯಾಷನಲ್ ಬೆಳೆ ಅಲ್ಲ, ಏನಿದ್ರು ಸರ್ಕಾರ MSP ದರದಲ್ಲಿ ಕೊಂಡ್ಕತ್ತಿವಿಂದ್ರಿಂದ ಬೆಳೆದಿರತಕ್ಕಂಥ ಒಂದು ರೈತನ ಈ 5-6 ಜಿಲ್ಲೆಗಳಲ್ಲಿ ಈ ರಾಗಿನ ಬೆಳೀತಕ್ಕಂಥ ಹವ್ಯಾಸ ಇಟ್ಕೊಂಡಿದ್ದೀವಿ. ಆದರೆ ಇವತ್ತು MSP ದರದಲ್ಲಿ ಹಿಂದೆ ಕೇಂದ್ರ ಸರ್ಕಾರದಲ್ಲಿ 1.5 ವರ್ಷ ಕೂತಿದ್ರು ಅಲ್ಲಿ ಸ್ಟ್ರೈಕ್, ಆ ಕೂತಂಥ ಸಂದರ್ಭದಲ್ಲಿ ಅವ್ರನ್ನ ಮೇಲಕ್ಕೆ ಎಬ್ಬರಿಸ್ಬೇರೆ ಕಾಲ ಕಾಲಪ್ ಮಾಡಬೇಕಾದ್ರೆ ಸರ್ಕಾರ ಏನು ಮಾಡ್ತು, ಕೇಂದ್ರ ಸರ್ಕಾರ ಕಾಲಪ್ ಮಾಡಿದ್ದಂಗೆ ನಿಮ್ಮ ಏನೇ ರೈತ ಯಾವುದೇ ಬೆಳೆ ಬೆಳೆದ್ರು ಅದನ್ನು MSP ದರದಲ್ಲಿ ತಗತೀವಿ ಅಂತಕ್ಕಂಥ ವಾಗ್ದಾನ ಕೊಟ್ಟು ಆ ಅದನ್ನು ಕಾಲಪ್ ಮಾಡಿಸಿರು. ಕಾಲಪ್ ಮಾಡಿಸಿ ಅವ್ರು ರೈತರೆಲ್ಲ ಹೋಗಿ ಆದಮೇಲೆ ಈಗ ಪುನಃ ಕರ್ನಾಟಕ ರಾಜ್ಯದಲ್ಲಿ ಈ ರಾಗಿನ ನೀವು MSP ದರದಲ್ಲಿ ತಗೊಂಡ್ದೆ ಹೋದರೆ ಆ ರಾಗಿನ ರೈತರು ಏನು ಮಾಡಬೇಕು? ಇವತ್ತು 3,377 ರೂಪಾಯಿ ರೇಟು MSP ರೇಟ್ ಡಿಕ್ಲೇರ್ ಆಗಿದೆ. ಇವತ್ತು ಮಾರ್ಕೆಟ್ನಲ್ಲಿ 1,500 ರೂಪಾಯಿ ಬಂದಿದೆ ರಾಗಿ. 1,500 ಕೇಳರಿಲ್ಲ ರಾಗಿನ. ಏನಾಗಬೇಕು ರೈತ? ಏನು ವಿಷ ಕುಡಿಬೇಕಾ ರೈತ? ಏನು ಮಾಡಬೇಕು? ಯಾರು ಕೇಂದ್ರ ರಾಜ್ಯ ಸರ್ಕಾರ ಕೇಳಿರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಗುತ್ತೆ, ಕೇಂದ್ರ ಸರ್ಕಾರ ಕೇಳಿರೆ ರಾಜ್ಯ ಸರ್ಕಾರದ ಮೇಲೆ ಒತ್ತಾಗುತ್ತೆ. ಇವತ್ತು ಕೇಂದ್ರ ಸರ್ಕಾರ ನಾವು ಕೇಳೋಕ್ಕಾಗಲ್ಲ. ಹಿಂದೆ 2 ಸಾರಿ ಚರ್ಚೆ ಆದಾಗ ಆ ಫುಡ್ ಮಿನಿಸ್ಟರ್ ಏನು ಹೇಳಿರು, ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ, ಬಂದ ತಕ್ಷಣ ನಾವು ರಾಗಿ ಖರೀದಿಯನ್ನು ಮಾಡ್ತೀವಿ MSP ದರದಲ್ಲಿ ಅಂತೇಳಿ ವಾಗ್ದಾನ ಮಾಡಿ ಇವತ್ತು ಆ ರಾಗಿನ ಖರೀದಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿ ಇವತ್ತು ಅವರ ಸಂಕಷ್ಟ ಎಲ್ಲ ತಗತಾರೆ ಅಂತ ಹೇಳ್ಬಿಟ್ಟು ಆ APMC ಮಾರುಕಟ್ಟೆ ಮೇಲೆ ಆ ಕಟ್ಟೆ ಮೇಲೆ ತಂದು ಹಾಕೊಂಡು ದಿವಸ ಕಾಯ್ತಾ ಇದ್ದಾರೆ ರೈತರು. ಇವರು ಯಾವುದೇ ನಿರ್ಧಾರ ತಗೊಂಡಿಲ್ಲ. ಮಾಧುಸ್ವಾಮಿ ಅವರು ಲಾ ಮಿನಿಸ್ಟ್ರು ಅವರ ಜಿಲ್ಲಾ ತಾಲೂಕಿನವ್ರು ತಗೊಬಂದು ಹಾಕೊಂಡಿದ್ದಾರೆ ರಾಗಿನ ಕಟ್ಟೆ ಮೇಲೆ ಎಲ್ಲ ಹಾಕೊಂಡಿದ್ದೀರಾ. ಯಾಕೆ ವಂಚನೆ ರೈತರಿಗೆ? ಈ ಸಾರಿ ಒಂದು ಸಾರಿ ಕೊಡಿ, ಇನ್ನು MSP ದರದಲ್ಲಿ ಆ ರಾಗಿಗೆ ಕೊಡಬೇಡಿ. ನೀವು ನಿಮಗೆ ಆ ಚಿಂತೆ ಇಲ್ಲದೆ ಇದ್ರೆ ರೈತರಿಗೆ ಅದು ರೈತರು ಏನೋ ತಪ್ಪು ಮಾಡಿಬಿಟ್ರು ಪಾಪ ಪಾಪ್ತರು. ಕಳೆ 2 ವರ್ಷ ತಗೊಂಡ್ರಿ, ಈ ಸಾರಿ ಏನೋ ಅದೇ ರೇಟ್ ಸಿಗುತ್ತೆ ಅಂತೇಳಿ ಎಲ್ಲ ಬೆಳ್ಕೊಂಡು ಕೂತಾರೆ. ಅವ್ರ ಮನೆ ಬಳಕೆಗೆ ಒಂದು ಚೀಲ ಬರಲ್ಲ. ಕುಮಾರಸ್ವಾಮಿ ಅವರು ಅದೇ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳ ಗಮನ ಸೆಳೀತಕ್ಕಂಥದ್ದು ಈ ರಾಗಿ ಬೆಳೆದಿರ್ತಕ್ಕಂಥ ರೈತರ ವಿಷಯದಲ್ಲಿ. ಈಗ MSP ದರದಲ್ಲಿ ನೀವೀಗೇನು ಗೈಡ್ಲೈನ್ಸ್ ಇಟ್ಬಿಟ್ಟಿದ್ದೀರಿ ಕೇಂದ್ರ